ಸೇವಾ ಕ್ಷೇತ್ರದಲ್ಲಿ ಇವತ್ತು ನಗರ ಪ್ರದೇಶದಲ್ಲಿ ವೀರಶೈವ ಸಮಾಜದ ಬಹುತೇಕ ತುಂಬಾ ಜನ ಮುಖಂಡರುಗಳು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ನಾಯಕತ್ವವನ್ನು ಒಪ್ಪಿ ಹಾಗೆ ಏನು ಉಪಚುನಾವಣೆಯ ಸಂದರ್ಭದಲ್ಲಿ ವಿಭಾಗದ ಹಾಲಿ ಶಾಸಕರಾಗಿರತಕ್ಕಂತವರು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಅವರನ್ನು ಉಪಯೋಗ ಮಾಡಿಕೊಂಡು ತದನಂತರ ಯಾವುದೇ ರೀತಿ ಅವರ ಸಮಾಜಕ್ಕೆ ಅನುಕೂಲಗಳಾಗಲಿಲ್ಲ ಅಂತಕಂತ ಒಂದು ನೋವಿನಲ್ಲಿ ಒಂದು ಆಕ್ರೋಶದಿಂದ ಇವತ್ತು ನಗರ ಭಾಗದಲ್ಲಿ ಬಹುತೇಕ ತುಂಬಾ ಜನ ವೀರಶೈವ ಸಮಾಜದ ಮುಖಂಡರುಗಳು ಪಕ್ಷವನ್ನು ಸೇರ್ಪಡೆ ಆದರು ತದನಂತರ ಬಹುಶಃ ಇದು ನಮ್ಮ ಅಕ್ಕಿಯ ಪಾಳುವಿನಲ್ಲಿ ಸಂಜೆ 5 ಗಂಟೆ 5 ವರೆಗೆ ನಡೆಯಬೇಕಾದಂತ ಒಂದು ಕಾರ್ಯಕ್ರಮ ಈಗಾಗಲೇ ಸಮಯ 8 ಕಾಲ ಆಗಿದೆ ಸುಮಾರು 3 ಗಂಟೆ 1 ಗಂಟೆಯಿಂದನೂ ಈಗಾಗಲೇ ಇರತಕ್ಕಂತ ರಘುಣ್ಣ ಅವರು ಇರಬಹುದು ಪುಟ್ಸಾಮಣ್ಣ ಅವರು ಇರಬಹುದು ಹರೀಶಣ್ಣ ಅವರು ಇರಬಹುದು ಶ್ರೀನಿವಾಸಣ್ಣ ಅವರು ಇರಬಹುದು जमीर अतीक बहुत स्थल मुखंड मुक्त तम चर्चे अदरलू बहला हरीशण रीति हास्यास्पद प्रतियो नगस विचार बहुत सूक्ष्म तम मुदे अंतिम नवकाशवे तमेलू गे जनता दल पक्ष जन अधिकृत पट्टिया अधिकृत यार यार अभ्यर्थी क्षेत्र घोषणे आगे आ सामूहिक पट्टी के आर पेटे विधानसभा क्षेत्र सेरदे भाग नन बहुत आत्मीयर क्रियाशील युवक निष्ठावंत कार्यकर्त हलवर वर्ष तमदे रीत क्षेत्र जनता ಒಡನಾಟದಲ್ಲಿ ಇತ್ತರ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂತ ಎಸ್ಟಿ ಮಂಜಣ್ಣ ಅವರಿಗೆ ಬಾರಿ ಪಕ್ಷದ ಅಭ್ಯರ್ಥಿಗಳಾಗಿ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರು ಹಾಗೂ ರಾಜ್ಯಾಧ್ಯಕ್ಷರು ಸೇರಿದಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ರೇವಣ್ಣ ಸಾಹೇಬರು ಕೂಡ ಕೂತು ಈ ಬಾರಿ ಅವರಿಗೆ ಅವಕಾಶವನ್ನು ಏರ್ ಮಾಡಿದ್ದಾರೆ ನಾನು ಒಂದು ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡತಕ್ಕಂತದ್ದು ಏನು ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜಾತ್ಯತೀತ ಜನತಾದಳ ಪಕ್ಷದ ಒಂದು ಪದ್ರಕೋಟೆ ಅಂತಕಂತದ್ದು ಅನೇಕ ಬಾರಿ ನೀವು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣನ ರಾಜಕಾರಣದ ಜೀವನದ ಅವಧಿಯಲ್ಲಿ ತಾವು ನಮ್ಮ ಜೊತೆಯಲ್ಲಿ ದಯಮಾಡಿ ವಿಶೇಷವಾಗಿ ನನ್ನ ಬಲಭಾಗದಲ್ಲಿ ನಿಂತಿರತಕ್ಕಂತ ಎಲ್ಲ ತಾಯಂದಿರುಗಳು ಅವರ ಮುಖದಲ್ಲಿ ಆ ಒಂದು ನಗು ಆ ಒಂದು ಪ್ರೀತಿ ಆ ಒಂದು ಅಭಿಮಾನಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಕಂತದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಬಾರಿ ಹೇಳ್ತಾ ಇರ್ತಾರೆ ಹಾಗಾಗಿ ಅವರೇನು ಕುತೂಹಲದಿಂದ ನಿಖಿಲ್ನ ನೋಡಬೇಕು ಅಂತಕ್ಕಂತ ಒಂದು ಮನಸ್ಥಿತಿಯಿಂದ ಎಲ್ಲ ನಮ್ಮ ತಾಯಂದಿರುಗಳು ನಿಂತಿದ್ರು ತಮ್ಮೆಲ್ಲರನ್ನು ವೇದಿಕೆಗೆ ಕೆಳಗಡೆ ಇಳಿದು ತಮ್ಮೆಲ್ಲರಿಗೂ ನನಗೆ ಮಾತನಾಡಿಸುವ ಮೂಲಕವಾಗಿ ನನಗೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಯಾವುದೋ ಜನ ಪುಣ್ಯ ನಮ್ಮ ತಾಯಿ ನಿಮ್ಮಂತವ್ರು ಪ್ರೀತಿ ಸಿಕ್ಕಿರತಕ್ಕಂಥದ್ದು ಒಂದು ನಾನು ಮಂಜಣ್ಣನಿಗೆ ದಯಮಾಡಿ ಅಣ್ಣ ಎಲ್ಲರಿಗೂ ಕೇಳಿದ್ದೇನೆ ಒಂದು ನಾನು ಮಂಜಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಬಹುಶಃ ಇದು ಪುಟ್ಟರಣ್ಣ ಅವರು ಕೂಡ ಮೊನ್ನೆ ವೇದಿಕೆ ಮೂಲಕ ಪ್ರಸ್ತಾಪ ಮಾಡಿದ್ರು ಮಾತನಾಡಬೇಕಾದ್ರೆ ಏನು ಪಂಚರತ್ನ
यात्रे सन्मान्य कुमारण्ण अवर यात्रे केआरपेट्टे विधानसभा क्षेत्र के बंद तलपद संदर्भदल्लि ओंदु ऐतिहासिकवादंत ओंदु बृहत् समावेशक्के सहस्रारु संख्येयल्लि तावे मनसोइच्छेयिंद तावु बंदु कुमारण्णन ओंदु मातुगळन्न केळबेकु अंतकंत ओंदु प्रीति विश्वासदिंद तावेनु यावागलू हेळ्ता इर्तारे नम्म राज्याध्यक्षरु तंद जन अल्ल बंद जन अंतकंतदन्न अनेक बारि केआरपेट्टेयल्लि तावु साबीतन्न एनु माडिद्दीरि ಪುಟ್ರಾಜಣ್ಣವರು ಹೇಳ್ತಾ ಇದ್ರು ಮಾತನಾಡಬೇಕಾದ್ರೆ ಮನ್ನಣ್ಣವರಿಗೆ ವೇದಿಕೆ ಮೂಲಕವಾಗಿ ನಾನು ಕೂಡ ಆ ಮಾತನ್ನ ಇವತ್ತು ಹೇಳ್ತೇನೆ 224 ಕ್ಷೇತ್ರದಲ್ಲಿ 224 ಕ್ಷೇತ್ರದಲ್ಲಿ ಇಂತ ಒಂದು ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬೇಕು ಅಂತಕಂತದ್ದಾದ್ರೆ ಯಾವುದೋ ಜನ್ಮದ ಪುಣ್ಯ ಮಾಡ್ಕೊಂಡು ಬಂದಿರಬೇಕು ಅಂತಕಂತದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ನಿರೀಕ್ಷೆ ಏನಿದೆ ನಾನು 2018 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಾತನ್ನ ತಿಳಿಸಲಿಕ್ಕೆ ಬಯಸುತ್ತೇನೆ ಏನು 2018 ರಲ್ಲಿ ಇಲ್ಲಿ ಇರತಕ್ಕಂತ ಶಾಸಕರು ಇದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಮೆರೆದಿದ್ದಾರೆ ಅವರಿಗೆ 18 ಸಮಯದಲ್ಲಿ ನಾನು ಹೇಳ್ತೀನಿ ಕೇಳಿಸಿಕೊಳ್ಳೋಣ ದಯಮಾಡಿ ಅವರಿಗೆ ಒಂದಷ್ಟು ವರ್ಗ ಟಿಕೆಟ್ ಕೊಡಬಾರದು ಅಂತ ಇನ್ನೊಂದಷ್ಟು ವರ್ಗ ಆಯ್ತು ಅಣ್ಣ ಯಾರು ಕೊಟ್ಟರು ಸರಿ ನಾವು ನಿಮ್ಮ ಮಗ ನೋಡ್ಕೊಂಡು ಓಟ್ ಹಾಕೋದು ನಾವು ಪಕ್ಷ ಚಿಹ್ನೆ ನೋಡ್ಕೊಂಡು ಮತ ಆಗುತ್ತೇವೆ ಅಂತ ಬಹಳ ಜನ ಹೇಳಿದಾಗ ಕುಮಾರಣ್ಣ ಅವರು ಗೊಂದಲಕ್ಕೆ ಎಡೆ ಆದರು ಆಯ್ತು ಯಾವುದು ಗೊಂದಲ ಮಾಡ್ಕೊಳ್ಳೋದು ಬೇಡ ಬಿಡಿ ಎಲ್ಲ ನಮ್ಮ ಕೆಆರ್ಪೇಟೆ ತಂದೆ ತಾಯಂದರುಗಳು ಎಲ್ಲ ನಮ್ಮ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ಕ್ಷೇತ್ರವನ್ನ ಕಾಪಾಡ್ತಾರೆ ಅಂತಕಂತ ಒಂದು ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರು ತದನಂತರ ನಾನು ಹೇಳ್ತಕ್ಕಂತದ್ದು ತಮ್ಮೆಲ್ಲರ ಗಮನದಲ್ಲಿರಲಿ ಅಣ್ಣ ಪಕ್ಷ ಇವತ್ತು ನನಗಂತೂ ತಾಯಿ ಇದ್ದಂಗೆ ನಮ್ಮ ಪಕ್ಷ ನನಗಂತೂ ನಮ್ಮ ಪಕ್ಷ ನನ್ನ ತಾಯಿ ಇದ್ದಂಗೆ ಆ ತಾಯಿಗೆ ದ್ರೋಹ ಬಗ್ದಿ ಹೋದಂತ ಒಂದು ವ್ಯಕ್ತಿ ತದನಂತರ ಇವತ್ತು ಅವರು ನೆರ್ಕೊಂಡಿರ್ತಕ್ಕಂತ ಒಂದು ರೀತಿ ಏನು ಇವತ್ತು ಒಂದು ಮಂತ್ರಿಗಳಾದ್ರು ಕುಮಾರಣ್ಣನ ಸರ್ಕಾರ ಕೆಡವಲಿಕ್ಕೆ ಪಾಪ ಹೊರಟ ಬಿಜೆಪಿ ಅವರ ಜೊತೆ ಹೋಗಿ 16-17 ಜನ ಜೊತೆ ಸೇರ್ಕೊಂಡ್ರು ತದನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದ್ರು ಇವತ್ತಿಗೂ ಕೂಡ ರಸ್ತೆಗಳು ಯಾವ ಪರಿಸ್ಥಿತಿಯಲ್ಲಿದೆ ಬೇಡಣ್ಣ ಅಂತ ಮಾತುಗಳು ಬೇಡ ನಮ್ಮ ವೇದಿಕೆ ಮೂಲಕವಾಗಿ ನಾವು ಶೋಭೆ ತರ್ತಕ್ಕಂತ ನುಡಿಗಳನ್ನ ಮಾತಾಡಬೇಕಾಗ್ತದೆ ಯಾಕೆಂದ್ರೆ ನಮ್ಮ ಪಕ್ಷಕ್ಕೆ ಒಂದು ಇತಿಹಾಸ ಇರತಕ್ಕಂತ ಒಂದು ಪಕ್ಷ ದಯಮಾಡಿ ತಮ್ಮ ಆಕ್ರೋಶ ನನಗೆ ಅರ್ಥ ಆಗ್ತದೆ ತಮ್ಮ ನೋವು ನನಗೆ ಅರ್ಥ ಆಗ್ತದೆ ಆದ್ರೆ ಇದು ಮಾತಿನಲ್ಲ ಚುನಾವಣೆ ಕೇವಲ 60 ದಿನ ಅಷ್ಟೇ ಬಾಕಿ ಇರತಕ್ಕಂತದ್ದು ಈ ಬಾರಿ ಚುನಾವಣೆಯಲ್ಲಿ ಮತದಾನ ಮಾಡಬೇಕಾದಂತ ಸಂದರ್ಭದಲ್ಲಿ ಹರೀಶ್ ಅಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನೀವು ಹಾಕ್ತಕ್ಕಂತ ಪ್ರತಿ ಒಂದು ಮತ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿ 5 ಪಂಚರತ್ನ ಕಾರ್ಯಕ್ರಮಗಳು ಇವತ್ತು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಗೊಂಡು ಬರಬೇಕು ಅಂತಕ್ಕಂತದ್ದಾದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಏಕಾಂಗಿಯಾಗಿ ಹೋರಾಟವನ್ನ ಏನ್ ಮಾಡ್ತಾ ಇದ್ದಾರೆ 123 ಸ್ಥಾನ ಗೆಲ್ಲೇಬೇಕು ಅಂತಕ್ಕಂತ ಪಣವನ್ನು ತೊಟ್ಟು ಇವತ್ತು ಕುಮಾರಣ್ಣ ಅವರು ಏನು ಹೊರಟಿದ್ದಾರೆ ಅದಕ್ಕೆ ಪೂರಕವಾಗಿ ರಾಜ್ಯದ ಜನತೆ ಈಗಾಗಲೇ ಸುಮಾರು 6 ಜಿಲ್ಲೆಗಳು ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ವಿಶೇಷವಾಗಿ ತಾಯಂದಿರುಗಳು ತಲೆ ಮೇಲೆ ಕಳಶ ಹೊತ್ತಿ ಉರಿಯೋ ಬಿಸಿಲಿರಲಿ ಕೊರಿಯೋ ಚಳಿ ಇರಲಿ ಕಾಲು ಚಪ್ಪಲಿ ಧರಿಸ್ತೀರಾ ಕಿಲೋಮೀಟರ್ ಗಟ್ಟಲೆ ಇವತ್ತು ಕುಮಾರಣ್ಣನ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ ನೀವು ಕುಮಾರಣ್ಣ ನಿಮ್ ಜೊತೆ ನಾವಿದ್ದೇವೆ ನೀವು ಧೃತಿಗೇಡಬೇಡಿ ನಾವು ತಾಯಂದ್ರಗಳು ನಿಮ್ ಜೊತೆ ಇದ್ದೇವೆ ಅಂತಕ್ಕಂತ ಮಾತನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇವತ್ತು ಹೆಣ್ಮಕ್ಳುಗಳೇನ್ ಮಾತನಾಡ್ತಾ ಇದ್ದಾರೆ ಇದೇ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ 64ನೇ ವಯಸ್ಸಿನಲ್ಲಿ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾದ್ರೂ ಕೂಡ ಇವತ್ತು ಹೋರಾಟ ಮಾಡ್ತಕ್ಕಂಥದಕ್ಕೆ ಹೆಣ್ಮಕ್ಳುಗಳ ಶ್ರೀರಕ್ಷೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದೇ ರೀತಿ ಇವತ್ತು ಈ ರಾಜ್ಯದಲ್ಲಿ
ದೇಶದಲ್ಲಿ ಸುಮಾರು 50% ಗೂ ಹೆಚ್ಚು ಯುವಕರು ಈ ಬಾರಿ ಮತವನ್ನ ಚಲಾವಣೆ ಮಾಡುತ್ತಾ ಇರತಕ್ಕಂತದ್ದು ಯುವಕರಿಗೆ ಜವಾಬ್ದಾರಿ ಇದೆ ಯುವಕರಿಗೆ ಇವತ್ತು ರಾಜ್ಯವನ್ನ ಸರಿಯಾದಂತ ಒಬ್ಬ ನಾಯಕನ ಕೈಗೆ ಕೊಡತಕ್ಕಂತ ಒಂದು ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ಯುವಕನಿಗೂ ಇದೆ ಅಂತಕ್ಕಂತದ್ದು ನಾನು ಹೇಳ್ತಾ ಯುವಕರು ಅಷ್ಟೇ ನಾನು ಕೂಡ ಇವತ್ತು ಕುಮಾರಣ್ಣನ ಒಂದು ಏಕಾಂಗಿ ಹೋರಾಟಕ್ಕೆ ಹಳೆ ಮೈಸೂರು ಪ್ರಾಂತದಲ್ಲಿ ಪ್ರತಿ ಕ್ಷೇತ್ರಕ್ಕೂ ಕೂಡ ಖುದ್ದಾಗಿ ಹೋಗಿ ಕುಮಾರಣ್ಣನ ಪಂಚರತ್ನ ಏನು ಕಾರ್ಯಕ್ರಮಗಳೇನು ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗತಕ್ಕಂತದ್ರಲ್ಲಿ ಅನುಕೂಲಗಳು ಇವತ್ತು ದಲಿತರಿಗಿರಬಹುದು ಶೋಷಿತರಿಗಿರಬಹುದು ರೈತರಿಗಿರಬಹುದು ನನ್ನಂತ ವರ್ಗಗಳಿಗಿರಬಹುದು ಮಹಿಳೆಯರಿಗಿರಬಹುದು ಯುವಕರಿಗಿರಬಹುದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನಮ್ಮ ಪಕ್ಷ ಹೊರಟಿರತಕ್ಕಂತದ್ದು ಕುಮಾರಣ್ಣನ ಈ ಒಂದು ಏಕಾಂಗಿ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸನ್ಮಾನ್ಯ ದೇವೇಗೌಡರ ಸಾಹೇಬರಿಗೆ ನಾನು ಒಂದು ಮಾತನ್ನ ಕೊಟ್ಟಿದ್ದೇನೆ ಹಳೆ ಮೈಸೂರು ಪ್ರಾಂತದಲ್ಲಿ ಏನು ಸುಮಾರು 55 60 ಕ್ಷೇತ್ರಗಳು ಬರುತ್ತೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ವಿಚಾರಧಾರೆಗಳು ಏನಿದೆ ಪ್ರತಿಯೊಂದು ವಿಚಾರವನ್ನ ಇವತ್ತು ಜನಸಾಮಾನ್ಯರಿಗೆ ಮುಟ್ಟಿಸತಕ್ಕಂತ ಒಂದು ಕೆಲಸವನ್ನ ಅವರ ಪರವಾಗಿ ನಾನು ಮಾಡುತ್ತೇನೆ ಅಂತಕಂತ ಒಂದು ಮಾತನ್ನ ಇವತ್ತು ಏನು ಸನ್ಮಾನ್ಯ ದೇವೇಗೌಡರ ಸಾಹೇಬರು ಇವತ್ತು 90ನೇ ವಯಸ್ಸಿನಲ್ಲಿ ರಾಜ್ಯಸಭೆಯಲ್ಲಿ ನಿಂತು ಇವತ್ತು ಅವರ ಕಾಲು ಕೂಡ ಇವತ್ತು ಆ ವಯಸ್ಸಿಗೆ ನಿಲ್ಲಿಕೆ ಇವತ್ತು ಆಗಲಿಲ್ಲ ಆದ್ರೆ ಅವರಿಗೆ ಇವತ್ತು ನಮ್ಮ ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಇರತಕ್ಕಂತ ಒಂದು ಕಮಿಟ್ಮೆಂಟ್ ಏನಿದೆ ಅರ್ಧ ಗಂಟೆ ಇವತ್ತು ನಿಂತುಕೊಂಡು ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತ ಒಂದು ಅನ್ಯಾಯದ ಪರವಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರ ಸಾಹೇಬರು ಈ ವಯಸ್ಸನ್ನು ಮಾತನಾಡ್ತಾರೆ ಅಂತಕಂತದಾದ್ರೆ ಇವತ್ತು ನಮ್ಮಂತ ಯುವಕರುಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಇವತ್ತು ನಮ್ಮಂತ ಯುವಕರುಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಾದೇಶಿಕ ಪಕ್ಷವನ್ನ ಕಟ್ಟತಕ್ಕಂತದ್ದು ಅಷ್ಟು ಸುಲಭದ ಮಾತಲ್ಲ ಅಣ್ಣ ಇವೆರಡೂ ರಾಷ್ಟ್ರೀಯ ಪಕ್ಷಗಳ ಒಂದು ವರ್ತಗಳೇನಿದೆ ವರ್ತಗಳೇನಿದೆ ಇವತ್ತು ನಮಗೆ ಆರ್ಥಿಕವಾಗಿ ನಮ್ಮ ದೊಡ್ಡ ಸಾಹೇಬರು ದೇವೇಗೌಡರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಯಾವತ್ತು ಕೂಡ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ದುಡ್ಡು ಮಾಡಬೇಕು ಅಂತಕ್ಕಂತ ಮನಸ್ಥಿತಿ ಯಾವತ್ತೂ ಇಟ್ಕೊಳ್ಳಲಿಲ್ಲ ಜನಗಳ ಸೇವೆ ಮಾಡಬೇಕು ನಮಗೆ ಸಿಕ್ಕಿರತಕ್ಕಂತ ಒಂದು ಅವಕಾಶದಲ್ಲಿ ರೈತರಿಗೆ ಒಳ್ಳೇದು ಮಾಡಬೇಕು ಮಧ್ಯಮ ವರ್ಗದ ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಯುವಕರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂತ ಭಾವನೆಯಿಂದ ಇವತ್ತು ಕುಮಾರಣ್ಣ ಅವರಾಗ್ಲಿ ದೇವೇಗೌಡರಾಗ್ಲಿ ಪಕ್ಷವನ್ನು ಕಟ್ಟಿ ಬರೆಸಿರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ದುಡ್ಡು ಮಾಡಬೇಕು ದುಡ್ಡು ಚೆಲ್ಲಿ ಚುನಾವಣೆ ನಡೆಸಬೇಕು ಜನಗಳ ಮನಸ್ಥಿತಿ ಕೆಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ ನಾನು ಒಂದು ಮಾತು ಇವತ್ತು ಹೇಳ್ತೇನೆ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿ ತವ ಅನ್ಸ್ತಾರೆ ಕುಕ್ಕರ್ ಅನ್ಸ್ತಾರೆ ಇನ್ನೊಂದು ಕೊಡ್ತಾರೆ ನಮ್ಮ ಮುಖಂಡರುಗಳೇನೆ ದಯಮಾಡಿ ಒಂದು ನಿಮಿಷ ಅಣ್ಣ ನಮ್ಮ ಮುಖಂಡರುಗಳೇನೆ ಆತಂಕಕ್ಕೆ ಒಳಗಾಗಿ ಅಣ್ಣ ಕುಕ್ಕರ್ ಕೊಟ್ಬಿಡ್ತಾ ಇದಾರೆ ತವ ಕೊಟ್ಬಿಡ್ತಾ ಇದಾರೆ ಹೆಣ್ಮಕ್ಳು ಇದನ್ನ ನೋಡಿ ಬಹಳ ಸಂತೋಷದಿಂದ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಂತ ಅವ್ರಿಗೆ ಮತ ಹಾಕ್ಬಿಡ್ಬೋದು ಅಂತ ಹೇಳಿದಾಗ ನಾನು ಪ್ರತಿ ಹಳ್ಳಿ ಹಳ್ಳಿಗೆ ತೆರಳದಂತ ಸಂದರ್ಭದಲ್ಲಿ ಹೇಳ್ತಾ ಇರೋದು ದಯವಿಟ್ಟು ನಾವು ಇವತ್ತಿನ ಯುವ ಸಮುದಾಯದ ಯುವ ಪೀಳಿಗೆಗಳು ಇವತ್ತು ಜನಸೇವೆ ಮಾಡಕ್ ಬರ್ತಾ ಇರ್ತಕ್ಕಂಥವ್ರು ನಮ್ಮಂತ ಜನಪ್ರತಿನಿಧಿಗಳು ಮತ ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಜನಗಳನ್ನ ದಿಕ್ತಪ್ಸಿ ತಾತ್ಕಾಲಿಕವಾಗಿ ಅವ್ರಿಗೆ ಮೋಸ ಮಾಡಿ ಚುನಾವಣೆ ನಾನು ಮತ ಹಾಕ್ಸ್ಕೊಂಡ್ರೆ ಆ ಭಗವಂತ ಮಂಜುನಾಥ ಸ್ವಾಮಿ ನನ್ಗೆ ಒಳ್ಳೇದು ಮಾಡೋದಿಲ್ಲ ನಾನೇನಾದ್ರೂ ನಮ್ಮ ಕ್ಷೇತ್ರದ ಜನತೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮ್ಗೆ ನಂಬಿಕೆ ಇದೆ ನಾವು ಮೋಸ ಮಾಡಿಲ್ಲ ಯಾರಿಗೂ ರಾಜ್ಯದ ಜನತೆಗೆ ನಾವು ಮೋಸ ಮಾಡಿಲ್ಲ ಆದ್ರೆ ಜನಗಳಿಗೆ ದಿಕ್ತಪ್ಸೋದಿಲ್ಲ ನಾನು ನಾನೇನಾದ್ರೂ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿದ್ರೆ ಅದು ಶಾಶ್ವತವಾದಂತ ಪರಿಹಾರ ಪ್ರತಿ ಕುಟುಂಬಗಳು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರಬಹುದು ನಮ್ಮ ಜಿಲ್ಲೆಗಳಲ್ಲಿ ಇರಬಹುದು ನಮ್ಮ ರಾಜ್ಯದಲ್ಲಿ ಇರಬಹುದು ನೆಮ್ಮದಿಯಾದಂತ ಗೌರವಿತವಾದಂತ ಒಂದು ಬದುಕು ಕಟ್ಕೊಡ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ನನಗೆ ಹಾಕಿರ್ತಕ್ಕಂತ ಒಂದು ಮಾರ್ಗದಲ್ಲಿ ನಡೀತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಮುಕ್ತವಾಗಿ ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ ಕೊನೆಯದಾಗಿ ಏನಿದು 5 ಪಂಚರತ್ನ ಕಾರ್ಯಕ್ರಮಗಳು ಅಂದ್ರೆ ಒಂದು ಮಾತು ಬಿಡಿಸಿ ಹೇಳ್ಬಿಡ್ತೀನಿ ಅಣ್ಣ ಇವತ್ತೇನು ಶಿಕ್ಷಣದ ವ್ಯವಸ್ಥೆ ಇದೆ ನಮ್ಮ ರೈತರ ಮಕ್ಕಳು ಇರ್ಬೋದು ಬಡವರ ಮಕ್ಕಳು ಇರ್ಬೋದು ಇವತ್ತೆಲ್ಲ ಸರ್ಕಾರಿ ಶಾಲೆಗಳಿದೆ ಸರ್ಕಾರಿ ಕಟ್ಟಡಗಳು ಕಟ್ಟಿದ್ದಾರೆ ಆದ್ರೆ ಇವತ್ತು ಮಳೆ ಸುರಿದ್ರೆ ನೀರು ಸುರಿತದೆ ಸರಿಯಾದಂತ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ
ಸರಿಯಾದಂತ ನಿಮಗೆ ಟೀಚಿಂಗ್ ಫೆಸಿಲಿಟೀಸ್ ಇಲ್ಲ ಯಾವುದೇ ರೀತಿಯಾದಂತ ಅನುಕೂಲಗಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಸಿಗ್ತಾ ಇಲ್ಲ ಖಾಸಗಿ ಶಾಲೆಗಳಲ್ಲಿ ಇವತ್ತು ಬಡವರ ಮಕ್ಕಳನ್ನ ಓದಿಸಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಹಣಕಾಸು ಖರ್ಚಾಗ್ತದೆ ಹಾಗಾಗಿ ತಾವೇನು ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಮುಂದುವರಿಸ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರು ಹೇಳ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಶ್ರೀಮಂತ ಮಕ್ಕಳಿಗೆ ಸಿಗ್ತಕ್ಕಂಥ ಪ್ರತಿಯೊಂದು ಸವಲತ್ತು ಪ್ರತಿಯೊಂದು ಹಕ್ಕು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ಪೀಳಿಗೆಗಳು ಇವತ್ತು ನಿಂತಿದ್ದಾರೆ ಎಲ್ಲ ಮುಂದಿನ ದಿನಗಳಲ್ಲಿ ಐಎಎಸ್ ಆಫೀಸರ್ ಕೆಎಎಸ್ ಆಫೀಸರ್ ಡಾಕ್ಟರ್ ಇಂಜಿನಿಯರಿಂಗ್ ರಾಜಕಾರಣಕ್ಕೂ ಕೂಡ ಇಂಥ ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ನಮ್ಮಂತವ್ರ ಜೊತೆ ಪ್ರವೇಶ ಮಾಡಬೇಕಾಗ್ತದೆ ಅವ್ರಿಗೆ ಸರಿಯಾದಂತ ಗುಣಮಟ್ಟವಾದಂತ ಒಂದು ಉಚಿತವಾದಂತ ಶಿಕ್ಷಣದ ವ್ಯವಸ್ಥೆ ಎಲ್ ಕೆ ಜಿಯಿಂದ 18ನೇ ತರಗತಿವರೆಗೂ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ಖಾಸಗಿ ಶಾಲೆಗೂ ಮೀರಿದಂತ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥದ್ದೇ ಕುಮಾರಣ್ಣನ ಒಂದು ಕನಸಾಗಿರ್ತಕ್ಕಂಥದ್ದು ಅದೇ ರೀತಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕೊರೋನಾ ಬಂದಾಗ ಬಹುತೇಕ ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಜನ ಪ್ರಾಣ ಕಳ್ಕೊಂಡಂತಹ ಪರಿಸ್ಥಿತಿಗೆ ನಿರ್ಮಾಣ ಆಯಿತು ಎಲ್ಲೋ ಒಂದು ಕಡೆ ಅವತ್ತು ಯಾರಿಗೂ ಕೂಡ ಬೆಡ್ಗಳು ಸಿಕ್ಕಲಿಲ್ಲ ಅಂತ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಯಿತು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 6,000 ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ 30 ಬೆಡ್ಡಿನ ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವ ಮೂಲಕ 3 ಜನ ತಜ್ಞ ವೈದ್ಯರನ್ನ ಗುರುತಿಸಿ ಎಲ್ಲಾ ರೀತಿಯಾದಂತ ಉಚಿತವಾದಂತ ಚಿಕಿತ್ಸೆ ನೋಡಿ ಪ್ರತಿನಿತ್ಯ ನಾವು ನೋಡ್ತೇವೆ ನಮ್ಮ ಮನೆಗೆ ಬರ್ತಕ್ಕಂತ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಬರ್ತಾರೆ ಕುಮಾರಣ್ಣನ ಮನೆ ಹತ್ರ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಕ್ಯಾನ್ಸರ್ ರೋಗಕ್ಕೆ ಒಳಗಾಗ್ತಕ್ಕಂಥದ್ದು ಹೃದಯದ ಚಿಕಿತ್ಸೆಗೆ ಒಳಗಾಗತಕ್ಕಂಥದ್ದು ಲಕ್ಷಾಂತರ ರೂಪಾಯಿ ಹಣಕಾಸು ಖರ್ಚಾಗ್ತದೆ ಕನಿಷ್ಠ ಪಕ್ಷ 40 ಲಕ್ಷ ರೂಪಾಯಿ ಇವತ್ತು ಕಿಡ್ನಿ ಏನಾದ್ರೂ ನೀವು ಸಮಸ್ಯೆಗೆ ಒಳಗಾದಾಗ 40 ಲಕ್ಷ ಇನ್ನೊಂದು ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದ್ರೆ ದುಡ್ಡು ಖರ್ಚಾಗ್ತಕ್ಕಂಥದ್ದು ಹಾಗಾಗಿ ಕುಮಾರಣ್ಣ ಅವರು ಮಾತನ್ನ ಕೊಟ್ಟಿದ್ದಾರೆ ಯಾವುದೇ ಏನೇ ಖರ್ಚು ವೆಚ್ಚಗಳಿರ್ಬೋದು ಸಂಪೂರ್ಣ ಖರ್ಚು ವೆಚ್ಚಿನ ಜವಾಬ್ದಾರಿ ಒಂದು ಹೊಣೆಯನ್ನ ಸರ್ಕಾರವೇ ತಗೊಳುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಕುಮಾರಣ್ಣ ಅವರು ಈಗಾಗಲೇ ಮಾತನ್ನ ಕೊಟ್ಟಿದ್ದಾರಣ್ಣ ಅದೇ ರೀತಿ ರೈತರ ಸಾಲ ಮನ್ನಾ 26,000 ಕೋಟಿ ರಾಜ್ಯದ ದೇಶದ ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂತ ಮಾತನ್ನ ಯಾರಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಕೇವಲ 14 ತಿಂಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ಮಾತನ್ನ ಉಳಿಸ್ಕೊಂಡಿದ್ದಾರೆ ತುಂಬಾ ಜನ ವಿರೋಧ ಪಕ್ಷದವರು ಕೇಳಬಹುದು 1,5,00,000 ಕೋಟಿ ಹಣ ಬೇಕಾಗುತ್ತೆ 5 ಪಂಚರತ್ನ ಕಾರ್ಯಕ್ರಮಗಳನ್ನ ನೀವು ಅನುಷ್ಠಾನಕ್ಕೆ ತಗೊಂಡು ಬರಬೇಕಾದ್ರೆ ಎಲ್ಲಿಂದ ತಗೋಬರ್ತೀರಿ ಅಂತ ಕೇಳ್ಬೋದು ಈಗಾಗಲೇ ಕುಮಾರಣ್ಣ ಅವರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಾರೆ 26,000 ಕೋಟಿ ತೀರ್ಸ್ ತೋರಿಸಿದ್ದಾರೆ 5 ವರ್ಷದಲ್ಲ 14 ಕೋಟಿಗಳನ್ನು ತೋರಿಸಿದ್ದಾರೆ ನಿಮ್ಮಂತ ತಂದೆ ತಾಯಿಂದ್ರ ಒಂದು ಆಶೀರ್ವಾದದ ಮೇಲೆ ನಮ್ಮ ರಾಜ್ಯ ತುಂಬಾ ಸಂಪೂರ್ಣವಾಗಿ ನಮ್ಮ ಶಕ್ತಿ ಇರ್ತಕ್ಕಂತ ರಾಜ್ಯ ಶಕ್ತಿ ಇರ್ತಕ್ಕಂತ ರಾಜ್ಯ ಆದ್ರೆ ಇವತ್ತು ಲೂಟಿಕೋರರ ಕೈಗೆ ನಮ್ಮ ರಾಜ್ಯ ಹೋಗಿ ಸಿಕ್ಕಿರ್ತಕ್ಕಂಥದ್ದು ಅದರಲ್ಲೊಬ್ಬ ಲೂಟಿಕೋರ ಇವತ್ತು ಹೇಳಿದ್ದಾನೆ ಈ ಕ್ಷೇತ್ರದಲ್ಲಿ ಎಲ್ಲ ತಂದೆ ತಾಯಂದ್ರಗಳಲ್ಲಿ ಕೈದೋರಿಸಿ ಮನವಿ ಮಾಡ್ತೇನೆ ಇಂಥ ಒಂದು ವ್ಯಕ್ತಿಗಳನ್ನ 2023 ಚುನಾವಣೆ ಆದ್ಮೇಲೆ 2023 ಚುನಾವಣೆ ಆದ್ಮೇಲೆ ಇವತ್ತೇನಿಲ್ಲಿ ಒಬ್ಬ ಹಾಲಿ ಶಾಸಕ ಇವತ್ತು ಇದ್ದಾನೆ ಈ ಕ್ಷೇತ್ರದಲ್ಲಿ ಕೆಆರ್ ಪೇಟೆ ಕ್ಷೇತ್ರದ ಅಡ್ರೆಸ್ ಗೊತ್ತಾಗಬಾರ್ದು ಆ ರೀತಿ ನೀವು ತಕ್ಕ ಪಾತ್ರವನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೋರ್ಕೊಳ್ತೇನೆ ಅದೇ ರೀತಿ ಇಲ್ಲಿ ಇಲ್ಲಿ ನಮ್ಮ ಮುಸಲ್ಮಾನ್ ಸಮುದಾಯದ ಅತೀಕ್ ಭಾಯ್ ಅವರು ಇವಾಗ ಒಂದ್ ಮಾತು ಹೇಳ್ತಾರೆ ಒಂದ್ ನಿಮಿಷ ನಾನು ಮುಸಲ್ಮಾನ್ ಸಮುದಾಯದ ಎಲ್ಲ ಮುಸಲ್ಮಾನರಿಗೂ ಒಂದ್ ಮಾತು ಹೇಳ್ತೇನೆ ಕೇಳೋಣ ಇಲ್ಲಿ ಯಾವತ್ತು ಕೂಡ ಕುಮಾರಣ್ಣ ಅವರಾಗ್ಲಿ ದೇವೇಗೌಡರು ಸಾಹೇಬರಾಗ್ಲಿ ಈ ರಾಜ್ಯವನ್ನ ಆಳದಂತ ಸಂದರ್ಭದಲ್ಲಿ ಯಾವತ್ತು ಕೂಡ ಜಾತಿ ಆಗ್ಲಿ ಈ ಸಮುದಾಯದ ಲೆಕ್ಕಾಚಾರವಾಗಿ ರಾಜಕಾರಣ ಮಾಡಲಿಲ್ಲ ಯಾವತ್ತು ಕೂಡ ಎಲ್ಲರನ್ನು ಸಮವಾಗಿ ಕಾಣಿ ರಾಜಕಾರಣ ಮಾಡಿದಂತ ವ್ಯಕ್ತಿತ್ವಗಳು ಹಾಗಾಗಿ ಈ ಅಲಾಲು ಈ ಹಿಜಾಬು ಇವೆಲ್ಲ ವಿಚಾರಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿ ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲ ನಾವೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಅಣ್ಣ ತಮ್ಮಂದಿರ ರೀತಿ ನಾವು ಬದುಕ್ತಾ ಇದ್ದೇವೆ
ಮುಂದೆನೂ ಕೂಡ ಅಣ್ಣ ತಮ್ಮಂದಿರ ರೀತಿ ನಾವು ಬದುಕಬೇಕು ಅಂತಕಂತ ದೃಷ್ಟಿಯಿಂದಲೇ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ನಾಡಿನಲ್ಲಿ ಮತ್ತೊಮ್ಮೆ ಜನಿಸಬೇಕು ರಚಿಸಬೇಕು ಅಂತಕಂತ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಏನು ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿ ಮುಸಲ್ಮಾನರು ಕೂಡ ಲಾಸ್ಟ್ ಟೈಮ್ 18 ರಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಬಹಳ ಗೊಂದಲ ಸೃಷ್ಟಿ ಮಾಡಿದ್ರು ಏನು ಬಿಜೆಪಿ ಪಿಟಿಎಂ ಬಿಜೆಪಿ ಪಿಟಿಎಂ ಅಂತಕಂತ ಕಾಂಗ್ರೆಸ್ ಆರೋಪ ಮಾಡಿದ್ರು ಇವತ್ತು ಬಿಜೆಪಿ ಅಧಿಕಾರಕ್ಕೆ ಆಡಳಿತಕ್ಕೆ ಬರೋದಕ್ಕೆ ಇದೇ ಕಾಂಗ್ರೆಸಿಗರ ಕಾರಣ ಅಂದ್ರೆ ರಾಜ್ಯದಲ್ಲಿ ಯಾವಾದರು ಬಿಜೆಪಿ ಡಿಪಿಟಿ ಅಂತಕಂತದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಜನತಾದಳ ಅಲ್ಲ ಅಂತಕಂತದನ್ನ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ ಹಾಗಾಗಿ ಎಲ್ಲ ಮತ್ತೆ ಅಕ್ಕೇಪಾಳ ಒಬ್ಬಳಿನಲ್ಲಿ ಇವತ್ತು ಸೇರಿರತಕ್ಕಂತ ಎಲ್ಲ ನನ್ನ ಈ ಭಾಗದ ತಂದೆ ತಾಯಂದಿರುಗಳು ಎಲ್ಲ ನನ್ನ ಯುವ ಸಮುದಾಯದ ಯುವಕ ಮಿತ್ರರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇ ನನಗೆ ಮತ್ತೆ ರಾಮನಗರ ಕ್ಷೇತ್ರದಲ್ಲಿ ಫ್ಲಡ್ ಲೈಟ್ ನ ಒಂದು ಕ್ರಿಕೆಟ್ ಮ್ಯಾಚ್ ಆಯೋಜನೆ ಮಾಡಿಕೊಂಡಿದ್ದಾರೆ ಯುವಕರು ಹೋಗ್ಲಿಲ್ಲ ಅಂದ್ರೆ ಕೊನೆಯದಾಗಿ ಇನ್ನು 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 ಒಂದೆರಡು ವಿಚಾರಗಳನ್ನ ನಾನು ತಿಳಿಸೋದು ಬರ್ತೇನೆ ಸ್ತ್ರೀ ಶಕ್ತಿ ವಿಚಾರವಾಗಿ ಕುಮಾರಣ್ಣ ಅವರು ಈ ಬಾರಿ ಏನು ಪಂಚರತ್ನ ಯಾತ್ರೆಯನ್ನು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳುಗಳಿದ್ದಾರೆ ತುಂಬಾ ಜನ ಹೆಣ್ಮಕ್ಳುಗಳು ಕುಮಾರಣ್ಣನಿಗೆ ಒಂದು ಬೇಡಿಕೆಯನ್ನ ಇಡ್ತಾರೆ ರೈತರ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿದ್ರಿ ಕುಮಾರಣ್ಣ ಅವರೇ ರೈತರ ಸಾಲ ಮನ್ನಾವನ್ನ ಮಾಡಿದ್ದೀರಿ ನಾವು ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ನಾವೇನು ಸಾಲಗಳನ್ನ ತಗೊಂಡಿರ್ತೀವಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ದಯಮಾಡಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನ ಮನ್ನಾ ಮಾಡೋದಕ್ಕೆ ಸಾಧ್ಯವಾಗತಕ್ಕಂಥದ್ದು ಹೆಣ್ಮಕ್ಳ ಒಂದು ಬೇಡಿಕೆಗೆ ಸನ್ಮಾನ್ಯ ಕುಮಾರಣ್ಣ ಅವರು ಗೌರವವನ್ನು ಸೂಚಿಸಿ ಕುಮಾರಣ್ಣ ಅವರು ತಮ್ಮಂತ ತಾಯಂದ್ರಗಳ ಆಶೀರ್ವಾದದಿಂದ ಈ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೇವಲ 24 ಗಂಟೆ ಒಳಗಡೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಕ್ಕಂಥದ್ದು ಮಾತನಾಡುತ್ತಿದ್ದಾರೆ ಅದೇ ರೀತಿ ಬಹಳ ಮುಖ್ಯವಾದಂತ ಒಂದು ವಿಚಾರ 65 ವಯಸ್ಸಾದಂತ ತಂದೆ ತಾಯಂದ್ರಗಳಿಗೆ ಅಣ್ಣ 65 ಮೇಲ್ಪಟ್ಟಂತ ವಯಸ್ಸಾದಂತ ತಂದೆ ತಾಯಂದ್ರಗಳಿಗೆ ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ 5,000 ರೂಪಾಯಿ ಸರ್ಕಾರದ ಕಡೆಯಿಂದ ಗೌರವಧನವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರ ಮಾಡಿದ್ದಾರೆ ಈ ರೀತಿ ಕುಮಾರಣ್ಣ ಅವರು ಜನಸಾಮಾನ್ಯರಿಗೋಸ್ಕರ ಹುಟ್ಟಿರ್ತಕ್ಕಂತ ಒಂದು ವ್ಯಕ್ತಿ ಅವ್ರು ಯಾವಾಗಲೂ ಹೇಳ್ತಾರೆ ಕುಮಾರಣ್ಣ ಅವರು ಇವತ್ತೇನು ನನಗೆ 64 ವಯಸ್ಸಾಗಿದೆ ನನ್ನ ಜೀವನ ಇವತ್ತು ರಾಜ್ಯದ ಜನತೆಗೋಸ್ಕರ ಮುಡಿಪಿಟ್ಟಿದ್ದೇನೆ ರಾಜ್ಯದ ಜನತೆಗೋಸ್ಕರ ಮುಡಿಪಿಟ್ಟಿದ್ದೇನೆ ಈ ಭಗವಂತ ನನಗೆ ಖಂಡಿತವಾಗ್ಲು ಈ ಬಾರಿ ಜನಗಳು ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರೇ ನಂಬಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕೆಆರ್ಪೇಟೆನಲ್ಲಿ ನಾನು ಬೆಳಗಿನಿಂದ ನೋಡ್ತಾ ಇದ್ದೇನೆ ಎಲ್ಲ ಜನಗಳು ಇವತ್ತು ಒಂದು ಆಕ್ರೋಶವನ್ನ ಒಂದು ನೋವನ್ನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ತಪ್ಪನ್ನ ಮಾಡಿದ್ದೇವೆ ಈ ಬಾರಿ 2023 ನಾವು ಕುಮಾರಣ್ಣನಿಗೆ ಖಂಡಿತವಾಗ್ಲೂ ಮಂಡ್ಯನ್ನ ನಾವು ಕೈ ಇಡುವ ಮೂಲಕ ಮತ್ತೊಮ್ಮೆ ಜಾತ್ಯತೀತ ಜನತಾದಳ ಪಕ್ಷದ ಬಾವುಟವನ್ನ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆರಿಸುವ ಮೂಲಕ ಕುಮಾರಣ್ಣನಿಗೆ ಶಕ್ತಿ ತುಂಬಿಸ್ತೀವಿ ಅಂತಕ್ಕಂಥದ್ದು ಬೆಳಗಿನಿಂದ ತಾವೇನ್ ಹೇಳ್ತಿದ್ದೀರಿ ದಯಮಾಡಿ ತಮ್ಮ ಒಂದು ಆಶೀರ್ವಾದವನ್ನ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳದ ಮೇಲೆ ದೇವೇಗೌಡರ ಸಾಹೇಬರ ಮೇಲೆ ಕುಮಾರಣ್ಣನ ಮೇಲೆ ರೇವಣ್ಣ ಅವರ ಮೇಲೆ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ನನಗೆ ಮಾತಾಡೋದಕ್ಕೆ